अल्पसंख्यात विभाग से प्रोटेस्ट रखा गया है, डीसी कचहरी के सामने प्रोटेस्ट रखा गया है। प्रोटेस्ट इसलिए है कि जो बल्लारी के बीजेपी के एमएलए हैं गाली सोमशेखर रेड्डी ने 3 तारीख के दिन अल्पसंख्यात समुदाय मुसलमानों के बारे में बहुत नीच शब्द इस्तेमाल करके नीचा दिखाने की कोशिश की है, और उसने कहा है कि 17% मुसलमान हो, हम 80% है, हम फूंक मारेंगे तो भी तुम हवा में उड़ जाओगे। इस तरह बात कर कर्नाटक राज्य में जो शांति से सौहार्दता से भाईचारगी से जो हिंदू मुसलमान एक साथ है उनके बीच में जहर उगला है। 3 तारीख से लेकर आज तक उसके खिलाफ मुकदमा दर्ज होने के बावजूद भी उसे अभी तक गिरफ्तार नहीं किया गया, इसलिए जिला कांग्रेस अल्पसंख्यात विभाग से सदर मोहम्मद आरिफुल्ला की सदारत में हम ये प्रोटेस्ट कर रहे हैं। संसद में शासक स्थान वजापड़ी मान्य दिनांक 3/1/2020 ಬಳ್ಳಾರಿಯ ಬಿಜೆಪಿ ಶಾಸಕರಾದ ಸೋಮಶೇಖರ್ ರೆಡ್ಡಿ ಬಿಜೆಪಿಯ ಸದ್ಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯವಾದ ಮುಸಲ್ಮಾನರ ಬಗ್ಗೆ ಬಹಳ ಕೀಳಾಗಿ ಮಾತನಾಡಿದ್ದು ಎಲ್ಲಾ ಪತ್ರಿಕೆಯಲ್ಲೂ ಸಹ ಈ ಒಂದು ವಿಚಾರ ಬಂದಿರುತ್ತದೆ। ಈ ಬಳ್ಳಾರಿಯ ಶಾಸಕ ಸೋಮಶೇಖರ್ ರೆಡ್ಡಿ ವಿರುದ್ಧ ಮುಕದ್ದಮೆ ಹೊಡೆದು ಇಲ್ಲಿವರೆಗೂ ಸಹ ಅವನ ಬಂಧನವಾಗಿರುವುದಿಲ್ಲ। ಭಾರತ ದೇಶವು ಪ್ರಜಾಪ್ರಭುತ್ವದ ದೇಶವಾಗಿದ್ದು ಈ ಬಿಜೆಪಿ ಕೋಮುವಾದಿಗಳಿಂದ ಸುಖವಾಗಿ ಶಾಂತಿಯುತವಾಗಿರುವ ಭಾರತ ದೇಶದಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಸೌಹಾರ್ದತೆಯನ್ನು ಹಾಳು ಮಾಡುವ ಮಾತನಾಡುತ್ತಿದ್ದಾರೆ। ಈ ಶಾಸಕರನ್ನು ಕರ್ನಾಟಕ ರಾಜ್ಯದ ಬಿಜೆಪಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ರಕ್ಷಣೆ ನೀಡುತ್ತಿದ್ದು ಇಲ್ಲಿವರೆಗೂ ಸಹ ಅವನ ಬಂಧನವಾಗಿರುವುದಿಲ್ಲ। ಈ ವಿಚಾರವಾಗಿ ಶಿವಮೊಗ್ಗ ನಗರ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ವತಿಯಿಂದ ದಿನಾಂಕ 11/1/2020 ಪತ್ರಿಕಾಗೋಷ್ಠಿ ಸಹ ನಡೆಸಿರುತ್ತೇವೆ, ಆದರೂ ಸಹ ಯಾವುದೇ ತರಹದ ಪ್ರತಿಕ್ರಿಯೆ ಇಲ್ಲಿವರೆಗೂ ಸಹ ನಮಗೆ ದೊರಕಿಲ್ಲ। ಹಾಗೂ ಇಂತಹ ವಿಷಬೀಜ ಬಿತ್ತುವ ಭಾಷಣಗಳು ಬಿಜೆಪಿಯವರು ಬಹಳಷ್ಟು ಶಾಸಕರು ಆಡಿದ್ದಾರೆ। ಕರ್ನಾಟಕ ರಾಜ್ಯದಲ್ಲಿ ಕೋಮು ಗೌರವ ಸೃಷ್ಟಿಸುವಂತಹ ಬಿಜೆಪಿ ಶಾಸಕರ ವಿರುದ್ಧ ತಾವುಗಳು ಕಠಿಣ ಕ್ರಮ ಜರುಗಿಸಬೇಕೆಂದು ಈ ಮನವಿ ತಮ್ಮ ಮುಂದಿನ ಇದನ್ನು ನಾವು ಇಷ್ಟಪಡುತ್ತೇವೆ। ಹಾಗೆ ಇಂದು ಸಹ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುವ ಮುಖಾಂತರ ತಮಗೆ ಮನವಿ ಸಲ್ಲಿಸುತ್ತಿದ್ದೇವೆ। ತಾವುಗಳು ಬಿಜೆಪಿಯ ಬಳ್ಳಾರಿ ಶಾಸಕರಾದ ಗಾಲಿ ಸೋಮಶೇಖರ್ ರೆಡ್ಡಿಯ ದಿನಾಂಕ 3/1/2020 ವಿಡಿಯೋವನ್ನು ಪರಿಶೀಲಿಸಿ ಅವನ ಶಾಸಕ ಸ್ಥಾನವನ್ನು ವಜಾ ಮಾಡಬೇಕು, ಅವನ ಮೇಲೆ ಕಾನೂನು ಮುಖದ್ದಮೆ ಓಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ। ವಂದನೆಗಳೊಂದಿಗೆ ಮುಖ್ಯಮಂತ್ರಿ ಮೊಹಮ್ಮದ್ ಸೋಮಶೇಖರ್ ರೆಡ್ಡಿಗೆ ಧಿಕ್ಕಾರ ಧಿಕ್ಕಾರ ಎಲ್ಲವರೆಗೂ ಹೋರಾಟ ಆದೇಶ ನೀಡಿ ಸರ್ಕಾರಿಗೆ ಅವರು ಅರೆಸ್ಟ್ ಮಾಡಿ ಅವರು ಶಾಸಕರ ನಂತರ ಮಾಡಬೇಕಂತ ಅಲ್ಲ